ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಅತಿ ದೊಡ್ಡ ಬಜೆಟ್ ಅಲ್ಲಿ ನಿರ್ಮಾಣ ಆಗಿರೋ ದೊಡ್ಡ ಸೂಪರ್ ಸ್ಟಾರ್ಸ್ ಆಕ್ಟ್ ಮಾಡಿರೋ ಸೌತ್ ಇಂಡಿಯನ್ ಸಿನಿಮಾಗಳು ರಿಲೀಸ್ ಆದ್ಮೇಲೆ ಆ ಬಜೆಟ್ ನ ರಿಕ್ವೈರಿ ಮಾಡಿದೆ. ಫ್ಲಾಪ್ ಅಂತಾನೆ ಅನಿಸ್ಕೊಂಡಿರೋ ಸಿನಿಮಾಗಳು ಯಾವ್ಯಾವ್ದು ಅಂತ ನೋಡೋಣ ಬನ್ನಿ. ದಿಲೀಪ್ ಮತ್ತು ಅರ್ಜುನ್ ಸರ್ಜಾ ಅವರು ಆಕ್ಟ್ ಮಾಡಿ, ಎಸ್ ಎಲ್ ಪುರಂ ಜಯಸೂರಿ ಅವರು ಡೈರೆಕ್ಟ್ ಮಾಡಿ, ಸಿಬು ತಾಮಿನಾಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಜಾಕ್ ಅಂಡ್ ಡ್ಯಾನಿಯಲ್ ಅನ್ನೋ ಮಲಯಾಳಂ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಬಜೆಟ್ ಪ್ಲಸ್ ಡಬಲ್ ಹೀರೋ ಆಕ್ಷನ್ ಮೂವಿ ಆಗಿತ್ತು. ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. 2019 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದೆ, ಬಜೆಟ್ ನ ರಿಕವರಿ ಮಾಡಿದೆ. ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಇರುತ್ತೆ. ಪವನ್ ಕಲ್ಯಾಣ್ ಅವರು ಮತ್ತು ಕಾಜಲ್ ಅಗರ್ವಾಲ್ ಅವರು ಆಕ್ಟ್ ಮಾಡಿ, ಕೆ ಎಸ್ ರವೀಂದ್ರ ಅವರು ಡೈರೆಕ್ಟ್ ಮಾಡಿ, ಪವನ್ ಕಲ್ಯಾಣ್ ಅವರು ಶರತ್ ಮರಾರ್ ಅವರು ಮತ್ತು ಸುನಿಲ್ ಲಾಲ್ ಅವರು ಪ್ರೊಡ್ಯೂಸ್ ಮಾಡಿರೋ ಸರ್ದಾರ್ ಗಬ್ಬರ್ ಸಿಂಗ್ ಅನ್ನೋ ಸಿನಿಮಾ. ಎಂತ ಮಂದಿ ಮೋಸೆ ಚರಿತ್ರೆಯನ್ನ ರಾಸದಿ ಒಕ್ಕಡೆ ಎಕ್ಕಡಿಕೈನಾ ಇಲಾಗೆ ವಸ್ತಾ ಇಲಾಗೆ ಉಂಟಾ ಜನವಲ ಉಂಟಾ ಜನವಲ. ಈ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿತ್ತು. ಕಾರಣ 2012 ಅಲ್ಲಿ ರಿಲೀಸ್ ಆಗಿರೋ ಗಬ್ಬರ್ ಸಿಂಗ್ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತು. ಹೆಸರು ಮಾತ್ರ ಅಲ್ಲ, ಕಲೆಕ್ಷನ್ ವೈಸ್ ಹತ್ತತ್ರ 120 ಕೋಟಿ ರೂಪಾಯಿ ಸಂಪಾದನೆ ಮಾಡುತ್ತೆ. ಅದರ ಸಿವಿಕಲೆ ಈ ಸರ್ದಾರ್ ಗಬ್ಬರ್ ಸಿಂಗ್ ಸಿನಿಮಾ, ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. 2016 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 75 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ನಿರ್ಮಾಣ ಆಗಿರುವಂತ ಸಿನಿಮಾ. ರಿಲೀಸ್ ಆದ್ಮೇಲೆ ಆ ಬಜೆಟ್ ನ ರಿಕವರಿ ಮಾಡಕ್ಕಾಗದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಜನಿಕಾಂತ್ ಅವರು, ಅನುಷ್ಕಾ ಶೆಟ್ಟಿ ಅವರು ಮತ್ತು ಸೋನಾಕ್ಷಿ ಸಿನ್ಹಾ ಅವರು ಆಕ್ಟ್ ಮಾಡಿ, ಕೆ ಎಸ್ ರವಿಕುಮಾರ್ ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಲಿಂಗ ಅನ್ನೋ ಸಿನಿಮಾ. ಏನ ರಾಜ ಪಾತಿಂಗ, ಕಲೆಕ್ಟರ್ ಪಾತಿಂಗ, ಇಂಜಿನಿಯರ್ ಪಾತಿಂಗ, ಇಪ್ಪ ಸಮೇಲ್ ಕಾರಣ ಪಾಕ್ರಿಂಗ, ಅದು ಸೋಲ್ಟಿಂಗ್ಲಾ. ನಮ್ಮ ಎಂದ ವೇಳೆ ಸೇರುವಂಗದ ಮುಖ್ಯ ಇಲ್ಲಂಗ, ಸೇರ ವೇಳೆ ಮನಸ್ಸಿಗೆ ಪುಡ್ಚಿ ಸೇರೋಮ, ಅದ ಮುಖ್ಯ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ ರಜನಿಕಾಂತ್ ಅವರದು 2010 ಅಲ್ಲಿ ರಿಲೀಸ್ ಆಗಿರೋ ಎಂದಿರನ್ ಸಿನಿಮಾ ನಂತರ ಸುಮಾರು 4 ವರ್ಷ ಗ್ಯಾಪ್ ನಂತರ ರಿಲೀಸ್ ಆಗ್ತಾ ಇರೋ ಸಿನಿಮಾ. ಜೊತೆಗೆ ಸಕ್ಸಸ್ಫುಲ್ ಕಾಂಬೋ ಅಂತಾನೆ ಹೆಸರು ಮಾಡಿರೋ ಕೆ ಎಸ್ ರವಿಕುಮಾರ್ ಅವರು ಮತ್ತು ರಜನಿಕಾಂತ್ ಅವರು ಮಾಡ್ತಾ ಇರೋ 3ನೇ ಸಿನಿಮಾ. ಅಪ್ರಾಕ್ಸಿಮೇಟ್ಲಿ 97 ಕೋಟಿ ರೂಪಾಯಿ ನಿರ್ಮಾಣ ಆಗ್ತಾ ಇರುವಂತ ಸಿನಿಮಾ, ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ರಿಲೀಸ್ ಆದ್ಮೇಲೆ ಆ ಬಜೆಟ್ ನ ರಿಕವರಿ ಮಾಡಿದೆ, ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಶಿವರಾಜ್ಕುಮಾರ್ ಅವರು, ಸ್ಮಿತ್ ಕೌರ್ ಅತ್ವಾಲ್ ಅವರು ಆಕ್ಟ್ ಮಾಡಿ, ಪ್ರೇಮ್ ಅವರು ಡೈರೆಕ್ಟ್ ಮಾಡಿ, ರಕ್ಷಿತಾ ಪ್ರೇಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೋಗಯ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ 2005 ಅಲ್ಲಿ ರಿಲೀಸ್ ಆಗಿರೋ ಜೋಗಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಹತ್ತತ್ರ 25-30 ಕೋಟಿ ರೂಪಾಯಿ ಕಲೆಕ್ಟ್ ಮಾಡುತ್ತೆ. ಆ ಸಿನಿಮಾದ ಸ್ವೀಕಲ್ ಮತ್ತೆ ಪ್ರೇಮ್ ಅವರು ಶಿವರಾಜ್ಕುಮಾರ್ ಅವರು ಸೇರ್ತಾರೆ ಅನ್ನೋವಾಗ ಆ ಸಿನಿಮಾಗೆ ತುಂಬಾನೇ ನಿರೀಕ್ಷೆ ಇತ್ತು. 2011 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಕ್ ಮುಂಚೆ ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ಮೆಗಾಸ್ಟಾರ್ ಚಿರಂಜೀವಿ, ಸೂರ್ಯ, ವಿಜಯ್ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಆ ಸಿನಿಮಾದ ಮಾಡ್ತಾರೆ. 19th August 2011 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಕ್ಕಾಗದೆ ಆ ವರ್ಷದಲ್ಲಿ ಈ ಸಿನಿಮಾ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಮೋಹನ್ ಲಾಲ್ ಅವರು ಮತ್ತು ಅಮಲಾ ಪಾಲ್ ಅವರು ಆಕ್ಟ್ ಮಾಡಿ, ಜೋಶಿ ಅವರು ಡೈರೆಕ್ಟ್ ಮಾಡಿ, ಸಂತೋಷ್ ಕೋಟಾಯಿ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಲೈಲಾ ಓ ಲೈಲಾ ಅನ್ನೋ ಸಿನಿಮಾ. ಸರ್, ಎನಿ ಅಪ್ಡೇಟ್ ಆನ್ ದ ಕಾರ್? ಲೋಕಲ್ ಪೊಲೀಸ್ ಸರ್ಚ್ ಪಂಟ್ರಿಕ್ ಬಟ್ ನೋ ಹೆಲ್ಪ್ಫುಲ್ ಲೀಡ್. ಗೈಸ್, ನಿಮ್ಮ ನೇರ ಇಂಡಸ್ಟ್ರಿಯಲ್ ಏರಿಯಾಗೆ ಬನ್ನಿ ಅಂಡ್ ಸರ್ಚ್ ದ ಎಂಟೈರ್ ಪ್ಲೇಸ್. ಓಕೆ, ಅಪರ ಜೈ. ಆ ವರ್ಷದಲ್ಲಿ ದೊಡ್ಡ ಬಜೆಟ್ ಸಿನಿಮಾ, ಅದು ಮಾತ್ರ ಅಲ್ಲ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. 14th May 2015 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ಬಜೆಟ್ ನ ರಿಕವರಿ ಮಾಡಕ್ಕಾಗದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಮಹೇಶ್ ಬಾಬು ಅವರು ಮತ್ತು ರಘುಲ್ ಪ್ರೀತಿ ಸಿಂಗ್ ಅವರು ಆಕ್ಟ್ ಮಾಡಿ, ಎಆರ್ ಮುರುಘದಾಸ್ ಅವರು ಡೈರೆಕ್ಟ್ ಮಾಡಿ, ಎನ್ ವಿ ಪ್ರಸಾದ್ ಮತ್ತು ಟಾಗೂರ್ ಮಧು ಅವರು ಪ್ರೊಡ್ಯೂಸ್ ಮಾಡಿರೋ ಸ್ಪೈಡರ್ ಅನ್ನೋ ಸಿನಿಮಾ. ಈ ಸಿನಿಮಾ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡ್ತಾರೆ. ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ ತುಪ್ಪಾಕಿ ಮತ್ತು ಕತ್ತಿ ಅಂತ 2 ಬ್ಲಾಕ್ ಬಾಸ್ಟರ್ ಕೊಟ್ಟಿರುವಂತ ಎ ಆರ್ ಮುರುಘದಾಸ್ ಅವರು ತೆಲುಗುನಲ್ಲಿ ಮಹೇಶ್ ಬಾಬುನ ಇಟ್ಕೊಂಡು ಮಾಡ್ತಾ ಇದಾರೆ. ಜೊತೆಗೆ ಮಹೇಶ್ ಬಾಬು ಅವರು ತಮಿಳಲ್ಲೂ ಮಾಡ್ತಾ ಇದಾರೆ. ಅಂದ್ರೆ ಮಹೇಶ್ ಬಾಬು ಅವರದು ತಮಿಳು ಮತ್ತು ತೆಲುಗುನಲ್ಲಿ ನಿರ್ಮಾಣ ಆಗ್ತಾ ಇರೋ ಮೊದಲನೇ ಸಿನಿಮಾ. ಆ ವರ್ಷದಲ್ಲಿ ಹೈ ಬಜೆಟ್ ಸಿನಿಮಾ. 27th September 2017 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ಬಜೆಟ್ ನ ರಿಕವರಿ ಮಾಡಕ್ಕಾಗದೆ ಸ್ಪೈಡರ್ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಜಯ್ ಅವರು ಮತ್ತು ಸುದೀಪ್ ಅವರು ಆಕ್ಟ್ ಮಾಡಿ, ಸಿಂಬು ದೇವನ್ ಅವರು ಡೈರೆಕ್ಟ್ ಮಾಡಿ, ಶಿಬು ಥಾಮಿಸ್ ಮತ್ತು ಪಿ ಟಿ ಸೆಲ್ವಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಪುಲಿ ಅನ್ನೋ ಸಿನಿಮಾ.
ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ ಕಿಚ್ಚ ಸುದೀಪ್ ಅವರು ತಮಿಳ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ, ಅದು ವಿಜಯ್ಗೆ ಅಪೋಸಿಟ್ ಆಗಿ ಮಾಡ್ತಾ ಇದಾರೆ. ಜೊತೆಗೆ ಶ್ರೀದೇವಿ ಅವರು ಸುಮಾರು ವರ್ಷಗಳ ನಂತರ ತಮಿಳ್ ಸಿನಿಮಾಗೆ ಮತ್ತೆ ಈ ಸಿನಿಮಾದ ಮೂಲಕ ರೀಎಂಟ್ರಿ ಕೊಟ್ಟಿದ್ದಾರೆ. ಈ ತರ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ಆ ಸಿನಿಮಾಗೆ ಸುಮಾರು ಎಕ್ಸ್ಪೆಕ್ಟೇಷನ್ ಇತ್ತು. ಆ ವರ್ಷದಲ್ಲಿ ಹೈ ಬಜೆಟ್ ಸಿನಿಮಾ October 1, 2015 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡದೆ ಹಾಕಿರೋ ದುಡ್ಡನ್ನ ರಿಕವರಿ ಮಾಡಕ್ಕಾಗದೆ ಪುಲಿ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಪುನೀತ್ ರಾಜ್ಕುಮಾರ್ ಅವರು, ನಿಧಿ ಸುಬ್ಬಯ್ಯ ಅವರು ಮತ್ತು ಪ್ರಿಯಾಮಣಿ ಅವರು ಆಕ್ಟ್ ಮಾಡಿ, ದುನಿಯಾ ಸೂರ್ಯ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಣ್ಣಾ ಬಾಂಡ್ ಅನ್ನೋ ಸಿನಿಮಾ. ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಸೂರ್ಯ ಅವರು ಸಿನಿಮಾ ಮಾಡ್ತಾ ಇದಾರೆ. ಅದು ಮಾತ್ರ ಅಲ್ಲ, ಅಣ್ಣಾ ಬಾಂಡ್ ಅನ್ನೋ ಟೈಟಲ್ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ. ಆ ವರ್ಷದಲ್ಲಿ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. 1 May 2012 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡದೆ ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಅಂತಾನೆ ಉಳ್ಕೊಳ್ಳುತ್ತೆ. ಮಮ್ಮೂಟಿ ಅವರು ಮತ್ತು ನೈಲಾ ಉಷಾ ಅವರು ಆಕ್ಟ್ ಮಾಡಿ, ಆಶಿಕ್ ಅಬ್ದುಲ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಗ್ಯಾಂಗ್ಸ್ಟರ್ ಅನ್ನೋ ಸಿನಿಮಾ. ಆ ವರ್ಷದಲ್ಲಿ ಹೈ ಬಜೆಟ್ ಸಿನಿಮಾ, ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡದೆ ಹಾಕಿರೋ ದುಡ್ಡನ್ನ ರಿಕವರಿ ಮಾಡಕ್ಕಾಗದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಪ್ರಭಾಸ್ ಅವರು ಮತ್ತು ಶ್ರದ್ಧಾ ಕಪೂರ್ ಅವರು ಆಕ್ಟ್ ಮಾಡಿ, ಸುಜಿತ್ ಅವರು ಡೈರೆಕ್ಟ್ ಮಾಡಿ, ವಂಶಿ ಕೃಷ್ಣ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ಸಾಹೋ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ ಇದಕ್ ಮುಂಚೆ ಪ್ರಭಾಸ್ ಅವರು ಆಕ್ಟ್ ಮಾಡಿರೋ ಬಾಹುಬಲಿ 1 & 2 ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತು. ಹೆಸರು ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರುವಂತ ಸಿನಿಮಾ. ಅದ ನಂತರ ಪ್ರಭಾಸ್ ಅವರು ಮತ್ತೆ ಸಿನಿಮಾ ಮಾಡ್ತಾ ಇದಾರೆ ಅನ್ನುವಾಗ ಆ ಸಿನಿಮಾ ಮೇಲೆ ತುಂಬಾನೇ ನಿರೀಕ್ಷೆ ಇತ್ತು. ಅಪ್ರಾಕ್ಸಿಮೇಟ್ಲಿ ಈ ಸಿನಿಮಾದ ಬಜೆಟ್ 270 ಕೋಟಿ ರೂಪಾಯಿ ಅಂತಾರೆ. 30 August 2019 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ಬಜೆಟ್ ನ ರಿಕವರಿ ಮಾಡಕ್ಕಾಗದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಕ್ರಮ್ ಅವರು ಮತ್ತು ಎಮಿ ಜಾಕ್ಸನ್ ಅವರು ಆಕ್ಟ್ ಮಾಡಿ, ಶಂಕರ್ ಅವರು ಡೈರೆಕ್ಟ್ ಮಾಡಿ, ವಿ ರವಿಚಂದ್ರನ್ ಮತ್ತು ಡಿ ರಮೇಶ್ ಬಾಬು ಅವರು ಪ್ರೊಡ್ಯೂಸ್ ಮಾಡಿರೋ ಐ ಅನ್ನೋ ಸಿನಿಮಾ. ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ ಇದಕ್ ಮುಂಚೆ ಶಂಕರ್ ಅವರು ಮತ್ತು ವಿಕ್ರಮ್ ಅವರು ಮಾಡಿರೋ ಅನ್ಯನ್ ಸಿನಿಮಾದ ನಂತರ ಈ ಸಿನಿಮಾ ಮಾಡ್ತಾ ಇದಾರೆ. ಅನ್ಯನ್ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಬಜೆಟ್ ಸಿನಿಮಾ. ಅದು ಮಾತ್ರ ಅಲ್ಲ, ಬಜೆಟ್ ಗಿಂತ 70% ಹೆಚ್ಚಿಗೆ ಕಲೆಕ್ಟ್ ಮಾಡಿರುವಂತ ಸಿನಿಮಾ. 2005 ನಲ್ಲಿ ಅನ್ಯನ್ ಸಿನಿಮಾ ರಿಲೀಸ್ ಆಗುತ್ತೆ. ನಂತರ ಸುಮಾರು 10 ವರ್ಷ ನಂತರ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿನಿಮಾ ಬರ್ತಾ ಇದೆ ಅನ್ನುವಾಗ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು. ಅಪ್ರಾಕ್ಸಿಮೇಟ್ಲಿ ಐ ಸಿನಿಮಾದ ಬಜೆಟ್ 98 ಕೋಟಿ ರೂಪಾಯಿ ಅಂತಾರೆ. 14 January 2015 ಅಲ್ಲಿ ಐ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ಸಿನಿಮಾದ ಬಜೆಟ್ ನ ರಿಕವರಿ ಮಾಡಕ್ಕಾಗದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಅವರು ಮತ್ತು ಅಪೂರ್ವ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಅಪೂರ್ವ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ಕಾರಣ ರವಿಚಂದ್ರನ್ ಅವರಿಗೆ ಈ ಸ್ಕ್ರಿಪ್ಟ್ ಮೇಲೆ ತುಂಬಾನೇ ನಂಬಿಕೆ ಇತ್ತು. ಅದು ಮಾತ್ರ ಅಲ್ಲ, ಸುಮಾರು ಸ್ಟಾರ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ ಅಂತಾನು ಇತ್ತು. ಈ ಸಿನಿಮಾದ ಪ್ರಮೋಷನ್ ಕೂಡ ಅದೇ ತರ ಇತ್ತು. ಆದ್ರೆ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿಲ್ಲ. ಅಪೂರ್ವ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಮೋಹನ್ ಲಾಲ್ ಅವರು, ನದಿ ಅವರು ಮತ್ತು ಪಾರ್ವತಿ ನಾಯರ್ ಅವರು ಆಕ್ಟ್ ಮಾಡಿ, ಅಜಯ್ ವರ್ಮ ಅವರು ಡೈರೆಕ್ಟ್ ಮಾಡಿ, ಸಂತೋಷ್ ಟಿ ಕುರುವೆಲ್ ಅವರು ಪ್ರೊಡ್ಯೂಸ್ ಮಾಡಿರೋ ನೀರಾಳಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಮಾತ್ರ ಅಲ್ಲ, ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿನೂ ಇತ್ತು. 13 July 2018 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಮ್ ಚರಣ್ ಅವರು, ವಿವೇಕ್ ಓಬ್ರಾಯ್ ಅವರು ಮತ್ತು ಕೈರಾ ಅದ್ವಾನಿ ಅವರು ಆಕ್ಟ್ ಮಾಡಿ, ಬೊಯಪಟ್ಟಿ ಶ್ರೀನಿ ಅವರು ಡೈರೆಕ್ಟ್ ಮಾಡಿ, ಡಿ ವಿ ಧನಯ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ವಿನಯ ವಿಧಿಯ ರಾಮ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು. ಕಾರಣ ಅದುವರೆಗೂ ರಾಮ್ ಚರಣ್ ಆಕ್ಟ್ ಮಾಡಿರೋ ಸಿನಿಮಾಗಳಲ್ಲೇ ಹೈ ಬಜೆಟ್ ಸಿನಿಮಾ ಅಂದ್ರೆ ಅದು ಇದೆ. ಅಪ್ರಾಕ್ಸಿಮೇಟ್ಲಿ ಈ ಸಿನಿಮಾದ ಬಜೆಟ್ 68 ಕೋಟಿ ರೂಪಾಯಿ ಅಂತಾರೆ. 11 January 2019 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ಬಜೆಟ್ ನ ರಿಕವರಿ ಮಾಡಕ್ಕಾಗದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಜಿತ್ ಅವರು, ವಿವೇಕ್ ಓಬ್ರಾಯ್ ಅವರು, ಕಾಜುಲ್ ಅಗರ್ವಾಲ್ ಅವರು ಮತ್ತು ಅಕ್ಷರ ಹಾಸನ್ ಅವರು ಆಕ್ಟ್ ಮಾಡಿ, ಶಿವ ಅವರು ಡೈರೆಕ್ಟ್ ಮಾಡಿ, ಟಿ ಜಿ ತ್ಯಾಗರಾಜನ್ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ವಿವೇಗಂ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ ಇದಕ್ ಮುಂಚೆ ಇವರಿಬ್ರು ಕಾಂಬೋ ನಲ್ಲಿ ಬಂದಿರೋ ವೀರಂ ಮತ್ತು ವೇದಾಲಂ ಬ್ಲಾಕ್ ಬೋಸ್ಟರ್ ಸಿನಿಮಾ.
ನಂತರ ಮೂರನೇ ಸಿನಿಮಾ ಇವರಿಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋವಾಗ ಈ ಸಿನಿಮಾ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಹೈ ಬಜೆಟ್ ಸಿನಿಮಾ. ಈ ಸಿನಿಮಾದ ಬಜೆಟ್ ಅಪ್ರಾಕ್ಸಿಮೇಟ್ಲಿ 92 ಕೋಟಿ ರೂಪಾಯಿ ಅಂತಾರೆ. 24th August 2017 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ಬಜೆಟ್ ನ ರಿಕವರಿ ಮಾಡಕ್ಕಾಗದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ದರ್ಶನ್ ಅವರು ಮತ್ತು ದೀಪ ಸನ್ನಿಧಿ ಅವರು ಆಕ್ಟ್ ಮಾಡಿ, ಚೇತನ್ ಎಬಿ ಅವರು ಡೈರೆಕ್ಟ್ ಮಾಡಿ, ಅನಂಜಿ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಚಕ್ರವರ್ತಿ ಅನ್ನೋ ಸಿನಿಮಾ. ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. 14th April 2017 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಇರುತ್ತೆ. ಮಮ್ಮೂಟಿ ಅವರು, ಉಣ್ಣಿ ಮುಕುಂದನ್ ಅವರು, ಸಿದ್ದಿಕ್ ಅವರು, ಅಚ್ಯುತನ್ ಅವರು ಆಕ್ಟ್ ಮಾಡಿ, ಎಂ ಪದ್ಮಕುಮಾರ್ ಅವರು ಡೈರೆಕ್ಟ್ ಮಾಡಿ, ವೇಣು ಕುಂಡಂಪಲ್ಲಿ ಅವರು ಪ್ರೊಡ್ಯೂಸ್ ಮಾಡಿರೋ ಮಾಮಾಂಗಂ ಅನ್ನೋ ಸಿನಿಮಾ. ಆ ವರ್ಷದಲ್ಲಿ ಈ ಸಿನಿಮಾ ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ. ಅದು ಮಾತ್ರ ಅಲ್ಲ, ಮಲ್ಟಿ ಸ್ಟಾರ್ಸ್ ಆಕ್ಟ್ ಮಾಡಿರುವಂತ ಸಿನಿಮಾ. ಈ ಸಿನಿಮಾದ ಬಜೆಟ್ ಅಪ್ರಾಕ್ಸಿಮೇಟ್ಲಿ 58 ಕೋಟಿ ರೂಪಾಯಿ ಅಂತಾರೆ. 12th December 2019 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಮೆಗಾಸ್ಟಾರ್ ಚಿರಂಜೀವಿ ಅವರು, ಸುದೀಪ್ ಅವರು, ವಿಜಯ್ ಸೇದುಪತಿ ಅವರು, ಅಮಿತಾಬ್ ಬಚ್ಚನ್ ಅವರು, ತಮನ್ನ ಅವರು ಮತ್ತು ನಯನದಾರ ಅವರು ಆಕ್ಟ್ ಮಾಡಿ, ಸುರೇಂದರ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿ, ರಾಮ್ ಚರಣ್ ಅವರು ಪ್ರೊಡ್ಯೂಸ್ ಮಾಡಿರೋ ಸೈರಾ ನರಸಿಂಹ ರೆಡ್ಡಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ಕಾರಣ, ಚಿರಂಜೀವಿ ಅವರು ಆಕ್ಟ್ ಮಾಡ್ತಾ ಇರೋ ಮೊದಲನೇ ಹಿಸ್ಟಾರಿಕಲ್ ಸಿನಿಮಾ. ಅದು ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಸೂಪರ್ ಸ್ಟಾರ್ಸ್ ಇದ್ದಾರೆ. ಒಂದೊಂದು ಲ್ಯಾಂಗ್ವೇಜ್ ಅಲ್ಲೂ ಆ ಲ್ಯಾಂಗ್ವೇಜ್ ಸೂಪರ್ ಸ್ಟಾರ್ಸ್ ಆ ಸಿನಿಮಾದ ನರೇಷನ್ ಕೊಟ್ಟಿರ್ತಾರೆ. ತಮಿಳಲ್ಲಿ ಕಮಲ್ ಹಾಸನ್ ವಾಯ್ಸ್ ಕೊಟ್ಟಿರ್ತಾರೆ, ತೆಲುಗುನಲ್ಲಿ ಪವನ್ ಕಲ್ಯಾಣ್ ಅವರು ವಾಯ್ಸ್ ಕೊಟ್ಟಿರ್ತಾರೆ, ಮಲಯಾಳಂ ಅಲ್ಲಿ ಮೋಹನ್ ಲಾಲ್ ಅವರು ವಾಯ್ಸ್ ಕೊಟ್ಟಿರ್ತಾರೆ. ಪ್ಲಸ್ ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಪ್ರಮೋಟ್ ಮಾಡ್ತಾರೆ. ಈ ಸಿನಿಮಾದ ಬಜೆಟ್ ಅಪ್ರಾಕ್ಸಿಮೇಟ್ಲಿ 270 ಕೋಟಿ ರೂಪಾಯಿ ಅಂತಾರೆ. 2nd October 2019 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಈ ಸಿನಿಮಾದ ಬಜೆಟ್ ನ ರಿಕವರಿ ಮಾಡಕ್ಕಾಗದೆ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಕಮಲ್ ಹಾಸನ್ ಅವರು, ಆಂಡ್ರಿಯಾ ಅವರು ಮತ್ತು ಪೂಜಾ ಕುಮಾರಿ ಅವರು ಆಕ್ಟ್ ಮಾಡಿ, ಕಮಲ್ ಹಾಸನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ವಿಶ್ವರೂಪಂ 2 ಅನ್ನೋ ಸಿನಿಮಾ. ಈ ಸಿನಿಮಾ ಹೈಲಿ ಎಕ್ಸ್ಪೆಕ್ಟೆಡ್ ಸಿನಿಮಾ. ಕಾರಣ, 2013 ಅಲ್ಲಿ ರಿಲೀಸ್ ಆಗಿರೋ ವಿಶ್ವರೂಪಂ ಸಿನಿಮಾ 180 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತು. ಅದರ ಸ್ವೀಕಲ್ ವಿಶ್ವರೂಪಂ 2 ಅನ್ನುವಾಗ ಈ ಸಿನಿಮಾ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. 10th August 2018 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಅಂತಾನೆ ಉಳ್ಕೊಳ್ಳುತ್ತೆ. ಶಿವರಾಜ್ಕುಮಾರ್ ಅವರು ಮತ್ತು ಸುದೀಪ್ ಅವರು ಆಕ್ಟ್ ಮಾಡಿ, ಪ್ರೇಮ್ ಅವರು ಡೈರೆಕ್ಟ್ ಮಾಡಿ, ಸಿ ಆರ್ ಮನೋಹರ್ ಅವರು ಪ್ರೊಡ್ಯೂಸ್ ಮಾಡಿರೋ ದಿ ವಿಲನ್ ಅನ್ನೋ ಸಿನಿಮಾ. ಯಾವ್ದೇ ಮೂಲೆಯಲ್ಲಿ ಇದ್ರು ಆ ಬೇಟೆ ನಂದೋ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತು. ಕಾರಣ, ಶಿವರಾಜ್ಕುಮಾರ್ ಅವರು ಮತ್ತು ಸುದೀಪ್ ಅವರು ಒಟ್ಟಿಗೆ ಸಿನಿಮಾ ಮಾಡ್ತಾ ಇದಾರೆ. ಆ ಸಿನಿಮಾನ ಪ್ರೇಮ್ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ. ಪ್ಲಸ್ ಆ ವರ್ಷದಲ್ಲಿ ಹೈ ಬಜೆಟ್ ಸಿನಿಮಾ. ರಿಲೀಸ್ ಆಗಕ್ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. 18th October 2018 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಅಂತಾನೆ ಉಳ್ಕೊಳ್ಳುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದ್ ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ ಬೈ.